ಹಲೋ, ಇವತ್ತು ಆಲೂ ಬೋಂಡ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಇದಂತೂ ತುಂಬ ಟೇಸ್ಟಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಸಹ ಬಂದಿರುತ್ತೆ. ಬನ್ನಿ ಹಾಗಾದರೆ. ಸೊ ಒಂದು ಪ್ಯಾನಿಗೆ ನಾನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಸೊ ಇದನ್ನಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ಇದಕ್ಕೊಂದು 2ರಷ್ಟು ನೀರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಆಮೇಲೆ ಅರಶಿನ ಮತ್ತು ಕೆಂಪು ಮೆಣಸಿನ ಪೌಡರು, ಆಮೇಲೆ ಗರಂ ಮಸಾಲೆ ಪೌಡರ್, ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 2ರಿಂದ 3 ನಿಮಿಷದವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ. ಸೊ ಇವಾಗ ಮಿಕ್ಸ್ ಆಗ್ತಾ ಇರುವಾಗ ಇದಕ್ಕೊಂದು ಸ್ವಲ್ಪ ಒಂದು 1/4 ಲಿಂಬೆ ರಸ ಹಾಕ್ಕೊಬೇಕು ನೀವು. ಸೊ ಲಿಂಬೆ ರಸ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೀವು ಇದಕ್ಕೆ ನಾನು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ಒಂದು 3 ಆಲೂಗಡ್ಡೆ ಇತ್ತು, ಅದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪು, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದೀವಾಗ ಎಲ್ಲ ಮಸಾಲೆ ಎಲ್ಲ ನಿಮಗೆ ಆಲೂಗಡ್ಡೆಯಲ್ಲಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಾಡಿ ಇದನ್ನು ಒಂದು ನಾವಿವಾಗ ಬೌಲಲ್ಲಿ ತೆಗೆದಿಟ್ಕೊಳ್ಳೋ, ಸ್ವಲ್ಪ ಆರಲಿ ಅದು. ಆಯಿತಾ? ಸ್ವಲ್ಪ ಒಂದು ಇದಾದಮೇಲೆ ನಾವಿವಾಗ ಒಂದು ಬ್ಯಾಟರ್ ರೆಡಿ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಬ್ಯಾಟರ್ಗೆ ಇವಾಗ ನಾನು ಕಡಲೆ ಹಿಟ್ಟು ತಗೊಂಡಿದ್ದೆ 1/4 ಕಪ್ಪು. ಅದಕ್ಕೆ ಸ್ವಲ್ಪ ಅಜ್ವಾಯಿನ, ಓಂ ಕಾಳು, ಆಮೇಲೆ ಅರಶಿನ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ನಿಮಗೆ ಇದು ಪೇಸ್ಟ್ ಗಟ್ಟಿನೂ ಇರಬಾರ್ದು, ನೀರೂ ಇರಬಾರ್ದು. ಸೊ ಮಧ್ಯದ ಹದದಲ್ಲಿ ನೀವು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ಮಿಕ್ಸ್ ಆಗಿದೆ. ಇವಾಗ ನಾವು ಆಲೂಗಡ್ಡೆದ ಮಿಶ್ರಣ ಇತ್ತಲ್ವ, ಅದನ್ನು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇಟ್ಕೊಬೇಕು. ನೋಡಿ, ನಾನು ಇವಾಗ ಒಂದು ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಟೈಟಾಗಿ ಉಂಡೆ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡೆ. ಇವಾಗ ಇವಾಗ ಸಿಂಪಲ್, ಇವಾಗ ಅದನ್ನು ಈ ಬ್ಯಾಟರ್ಗೆ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡಿದರೆ ಮುಗಿಯುತ್ತೆ ಅಷ್ಟೆ. ಆವಾಗ ನಿಮಗೆ ಆಲೂ ಬೋಂಡ ರೆಡಿಯಾಗಿರುತ್ತೆ. ಜಸ್ಟ್ ಹಿಂಗೆ ಡಿಪ್ ಮಾಡಿಕೊಂಡು ಎಣ್ಣೆಲಿ ಬಿಡಿ. ಬೇಕಾದರೆ ನಿಮಗೆ ಸ್ಪೂನ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಚಿಕ್ಕ ಸ್ಪೂನ್ ಬರುತ್ತಲ್ಲ, ಅದರಲ್ಲಿ ಸಹ ನೀವು ಎಣ್ಣೆಲಿ ಬಿಡುವಾಗ ಅದನ್ನು ಯೂಸ್ ಮಾಡಿದ್ರೂ ನಿಮಗೆ ಭಯ ಇರಲ್ಲ. ಸೊ ಬಿಸಿ ಅಲ್ವಾ ಎಣ್ಣೆ, ಅದಕ್ಕೋಸ್ಕರ ಅದು ಸಹ ನಿಮ್ಗೆ ಈಸಿಯಾಗಿ ಫ್ರೈ ಆಗುತ್ತೆ. ಒಂದು ಇದನ್ನೊಂದು 2 ನಿಮಿಷ 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬ ಟೇಸ್ಟಾಗಿ ಬರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.